ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸಿದ್ದು ಬಿಡಿಯರ್ ಅಂತೇಳಿ ಚಾಣಕ್ಯ ಡಿಫೆನ್ಸ್ ಅಕಾಡೆಮಿ ಮಂಟೂರಿಂದ ರಾಯಬಾಗ್ ತಾಲೂಕು ಬೆಳಗಾಂ ಡಿಸ್ಟಿಕ್ಕ. ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡಿದ್ವಿ ಸಿಮ್ ಟೆಂಟ್ ಬಗ್ಗೆ. ಸಿಮ್ ಟೆಂಟ್ ಬಗ್ಗೆ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ. ಇವತ್ತು ಮತ್ತೊಂದು ವೀಡಿಯೋದೊಂದಿಗೆ ನಾನು ನಿಮ್ಮ ಜೊತೆಗಿದ್ದೀನಿ. ಇವತ್ತೇನಪ್ಪ ಅಂತಂದರೆ ಎ ಬಿ ಸಿ ಡ್ರಿಲ್ನ, ಅದರಿಂದ ಏನು ಬೆನಿಫಿಟ್ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ABC ವರ್ಕೌಟಿಂದ 1600 ಮೀಟರ್ 1600 ಮೀಟರ್ ಓಡೋಕ್ಕೆ ತುಂಬ ಹೆಲ್ಪ್ಫುಲ್ಲಿ ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಅದರಲ್ಲಿ ಬರುವಂಥ ಬೆನಿಫಿಟ್ಗಳು ಏನೇನಿದೆ ಅನ್ನೋದನ್ನು ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲಿ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಅದಷ್ಟು ಎಷ್ಟಾಗುತ್ತಲ್ಲ ಅಷ್ಟು ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ, ನಾವು ಹಾಕುವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ಸ್ನೇಹಿತರೆ, ABCಯಲ್ಲಿ ಮೊದಲನೇ ವರ್ಕೌಟ್ನ ತೋರಿಸ್ಕೊಡ್ತೀನಿ. ಮೊದಲನೇ ವರ್ಕೌಟ್ ಏನಪ್ಪ ಅಂತಂದರೆ ರನ್ನಿಂಗ್ ಜಂಪ್ ಸ್ಟಾರ್ಟ್ ರನ್. ಈ ವರ್ಕೌಟ್ ಮಾಡೋದ್ರಿಂದ ಸ್ಟೆಪ್ಗಳೆಲ್ಲೋ ಕರೆಕ್ಟಾಗಿ ಕೂಡತ್ತೆ. ತುದಿಗಾಲ ಮೇಲೆ ಜಂಪ್ ಆಡೋದ್ರಿಂದ ಒಳ್ಳೆ ಬೆನಿಫಿಟ್ ಕೂಡ ಸಿಗುತ್ತೆ. ರೊಟೇಷನ್ ಚೇಂಜ್ ನಾನು ನಿಮಗೆ ಇಲ್ಲಿ ಒಂದು 5 ಮೀಟರ್ ಮಾತ್ರ ತೋರಿಸ್ತಾ ಇದ್ದೀನಿ. ನೀವು ಮನೇಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಒಂದು 20 ಮೀಟರ್ ಟ್ರ್ಯಾಕ್ ಹಾಕೊಂಡು ಮನೇಲಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅಂತ ಸೆಕೆಂಡ್ ವರ್ಕೌಟ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಫನ್ ರೊಟೇಷನ್ ಚೇಂಜ್ ನೀವು ಮನೇಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಾವು ನಿಮಗೆ ಒಂದು ಲ್ಯಾಪ್ ಮಾತ್ರ ತೋರಿಸ್ತಾ ಇದ್ದೀವಿ. 3 ಲ್ಯಾಪ್ ಪ್ರಕಾರ ನೀವು ಪ್ರಾಕ್ಟೀಸ್ ಮಾಡಿ. ಇದರಲ್ಲಿ ಬರುವಂಥ ಥರ್ಡ್ ವರ್ಕೌಟ್ ಏನಪ್ಪ ಅಂತಂದರೆ ಫುಟ್ ಕಿಕ್ ಬ್ಯಾಕ್ ಸೈಡ್ ಬರುತ್ತೆ. ಫಸ್ಟ್ ಲ್ಯಾಕ್ ರೊಟೇಷನ್ ಚೇಂಜ್ ಸ್ನೇಹಿತರೆ, ಇದರಲ್ಲಿ ಬರುವಂಥ 4th ವರ್ಕೌಟ್ ಏನಪ್ಪ ಅಂತಂದರೆ ಫಸ್ಟ್ ರೊಟೇಷನ್ ಚೇಂಜ್ ಸ್ನೇಹಿತರೆ, ಇದಾಗಿತ್ತು 4th ವರ್ಕೌಟು. ಇದರಲ್ಲಿ ಬರುವಂಥ 5th ವರ್ಕೌಟು ಇಲ್ಲಿ ಎದೆ ತನಕ ಕಾಲು ಬಂದು ಅಲ್ಲಿಂದ ಸ್ವಿಂಗ್ ಆಗ್ತಾ ಇರಲಿ. ರೊಟೇಷನ್ ಚೇಂಜ್ ಎದೆಯವರೆಗೂ ಕಾಲು ಬಂದ ತಕ್ಷಣನೇ ಅಲ್ಲಿಂದ ಸ್ಕಿಪ್ ಮಾಡಿ. ರಿಲ್ಯಾಕ್ಸ್ ಸ್ನೇಹಿತರೆ, ಇದರಲ್ಲಿ ಬರುವಂಥ 6ನೇ ವರ್ಕೌಟು ಡನ್. ಯಾವುದೇ ಕಾರಣಕ್ಕೂ ನಿಮ್ಮ ಕಾಲನ್ನ ಮಡ್ಸೋಕ್ಕೋಗ್ಬೇಡಿ. ಇನ್ನೊಂದು ಏನಪ್ಪ ಅಂತಂದರೆ ಕೈ ಚೆನ್ನಾಗಿ ರೊಟೇಷನ್ ಚೇಂಜ್ ಒಂದು ಕಾಲನ್ನ ಮಡ್ಸೋಕ್ಕೋಗ್ಬೇಡಿ. ಇನ್ನೊಂದು ಏನಪ್ಪ ಅಂತಂದರೆ ಸುದಿಗಾಲದಲ್ಲಿ ಇರಲಿ. ರಿಲ್ಯಾಕ್ಸ್ ಇದಾಗಿತ್ತು 6ನೇ ವರ್ಕೌಟು. ಇದರಲ್ಲಿ ಬರುವಂಥ 7ನೇ ವರ್ಕೌಟ್ ಏನಪ್ಪ ಅಂತಂದರೆ ರನ್. ನಿಮ್ಮ ತುದಿಗಾಲಿಗೆ ಕೈ ಹೋಗಿ ತಾಕ್ತಾ ಇರಲಿ. ರೊಟೇಷನ್ ಚೇಂಜ್ ರಿಲ್ಯಾಕ್ಸ್ ಇದರಲ್ಲಿ ಬರುವಂಥ 8ನೇ ವರ್ಕೌಟ್ ಏನಪ್ಪ ಅಂತಂದರೆ ಕ್ರಾಸ್ ಲೆಗ್ ಜಂಪು ಸ್ಟಾರ್ಟ್. ಬೆಂಡಾಗಲು ಪೂರ ರೊಟೇಷನ್ ಚೇಂಜ್ ಎಷ್ಟಾಗತ್ತಲ್ಲ ಅಷ್ಟು ಜೋರಾಗಿ ಸ್ಟ್ರೆಚ್ ಮಾಡ್ತಾ ಇರಿ. ರಿಲ್ಯಾಕ್ಸ್ ಸ್ನೇಹಿತರೆ, ಇದರಲ್ಲಿ ಬರುವಂಥ 9ನೇ ವರ್ಕೌಟ್ ಏನಪ್ಪ ಅಂತಂದರೆ ಸೆಕ್ವೆಂಟ್ ಜಂಪ್ ಅಂತೇಳಿ. ಆಲ್ಮೋಸ್ಟ್ ಅಲ್ಲಿ ನಿಮಗೆಲ್ರಿಗೂ ಗೊತ್ತಿರುತ್ತೆ, ನೀವು ಪ್ರೈಮರಿಲಿ ಸ್ಕೂಲಲ್ಲಿ ಇರಬೇಕಾದ್ರೆ ಟೀಚರ್ಸ್ ಎಲ್ಲ ಜಿಗಿಸೇ ಇರ್ತಾರೆ. ಅದೇನಪ್ಪ ಅಂತಂದರೆ ಕಪ್ಪೆ ಜಿಗಿತ. ಆಲ್ಮೋಸ್ಟ್ ಅಲ್ಲಿ ನಿಮಗಂತೂ ಎಲ್ರಿಗೂ ಗೊತ್ತೇ ಇರುತ್ತೆ. ರನ್ ರೊಟೇಷನ್ ಚೇಂಜ್ ರಿಲ್ಯಾಕ್ಸ್ ಸ್ನೇಹಿತರೆ, ಇದರಲ್ಲಿ ಬರುವಂಥ ಕೊನೆ ವರ್ಕೌಟು ಸ್ಟೇಟ್ ಲೆಗ್ ರನ್ ಅಂತೇಳಿ. ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಮೊಣಕಾಲನ್ನ ಮಡ್ಸೋಕ್ಕೆ ಹೋಗ್ಬೇಡಿ. ರೊಟೇಷನ್ ಚೇಂಜ್ ರಿಲ್ಯಾಕ್ಸ್ ಸ್ನೇಹಿತರೆ, ನೋಡಿದ್ರಲ್ಲ ABCಯಲ್ಲಿ ಬರುವಂಥ ಈ 10 ವರ್ಕೌಟ್ಗಳನ್ನ ಒಂದು ವಾರದಲ್ಲಿ ಒಂದು 2 ದಿನ ಮಾತ್ರ ಪ್ರಾಕ್ಟೀಸ್ ಮಾಡಿ ರಿಸಲ್ಟ್ ಬರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ 1600 ಮೀಟರಿಗೆ ಹೇಳಿ ಮಾಡಿಸಿರುವಂಥ ವರ್ಕೌಟ್ಗಳಿವೆಲ್ಲೂ ವಾರದಲ್ಲಿ ಒಂದು 2 ದಿನ ಮಾಡೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನೊಂದು ಬೀದರ್ ರ್ಯಾಲಿಗೆ ರೆಡಿ ಆಗ್ತಾ ಇರುವಂಥ ಹುಡುಗರಿಗೆ
ತುಂಬ ಹೆಲ್ಪ್ಫುಲ್ಲಿ ಆಗಿದೆ ಅಂತ ಹೇಳ್ತೀನಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಜೊತೆಗಿರ್ತೀನಿ. ಜೈ ಹಿಂದ್ ಸ್ನೇಹಿತರೆ.